ದೇವರು ನೆರಳಿನ ಮರೆಯಲ್ಲಿದ್ದುಕೊಂಡು ತನ್ನವರ ಮೇಲೆ ಕಣ್ಣಿಡುತ್ತಾನೆ. ಸ್ವರೂಪದಿ ಸೃಷ್ಟಿಸಿದಿ ನಿತ್ಯವಾಗಿ ನನ್ ಪ್ರೀತಿಸಲು ಕ್ರಿಸ್ತನ ಮೂಲಕ ರಕ್ಷಿಸಿದಿ ನಿನ್ನನ್ನೇ ಸ್ತುತಿಸುವೆನು ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿರುವಿರಿ? ಸಂತೋಷವಾಗಿದ್ದೀರಿ ಅಲ್ಲವೇ? ನೀವು ನೀಡಿದ ಒಂದೊಂದು ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ವಂದನೆಗಳು. ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಸಣ್ಣ ಪುಸ್ತಕವಾದ ಎಸ್ತರಳ ಪುಸ್ತಕದಲ್ಲಿ ದೇವರ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಯಹೂದ ಜನಾಂಗದ ವೈರಿಯಾದ ಹಾಮಾನನ ಯಹೂದೀ ವಿರೋಧತ್ವಕ್ಕೆ ಕಾರಣವೇನು? ಅವನ ಯೋಚನೆಯನ್ನು ಹೇಗೆ ಕಾರ್ಯರೂಪಕ್ಕೆ ತಂದನು? ಬನ್ನಿರಿ, ಈ ಎಲ್ಲ ಸಂಗತಿಗಳನ್ನು ದೇವರ ವಾಕ್ಯದ ಅಧ್ಯಯನದಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈಗ ನಿನ್ನ ವಾಕ್ಯದ ಅಧ್ಯಯನವನ್ನು ನಾವು ಪ್ರಾರಂಭಿಸುವಾಗ ನಮ್ಮ ಮನಸ್ಸನ್ನು ಸಿದ್ಧಪಡಿಸಿ ಗಮನವಿಟ್ಟು ನಿನ್ನ ವಾಕ್ಯವನ್ನು ಆಲಿಸಲು ನಮಗೆ ಕಲಿಸಿಕೊಡು ಕರ್ತನೆ. ಈ ವಾಕ್ಯದಲ್ಲಿ ನಾವು ಹಾಮಾನನ ವಿಷಯವಾಗಿ ತಿಳಿಯುವುದಕ್ಕಿರುವಾಗ, ಒಂದು ವೇಳೆ ನಮ್ಮಲ್ಲಿ ಹಾಮಾನನ ಗುಣಲಕ್ಷಣಗಳು ಇರುವುದಾದರೆ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸು ಕರ್ತನೆ.
ಈ ಪ್ರಾರ್ಥನೆಯನ್ನು ನಿನ್ನ ಒಂದೇ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಹೊಂದಿಕೊಂಡಂಥ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡುತ್ತಾ ಎಸ್ತರಳ ಪುಸ್ತಕದ ಧ್ಯಾನದಲ್ಲಿ ಮುಂದೆ ಸಾಗೋಣ. ನಮ್ಮ ಧ್ಯಾನದಲ್ಲಿ ನಾವು ಮುಂದಕ್ಕೆ ನೋಡುವಾಗ ಎಸ್ತರಳ ಪುಸ್ತಕ 3:5-6 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಮೊರ್ದೆಕೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹೂ ಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲದೆಂದೆನಿಸಿ ಇವನು ಯಹೂದ ಜನಾಂಗದವನೆಂದು ಕೇಳಿದ ಮೇಲೆ ಆಹಾಶ್ವೇರೋಷನ ರಾಜ್ಯದಲ್ಲಿದ್ದ ಮೊರ್ದೆಕೈಯ ಬಂಧುಗಳನ್ನು, ಅಂದರೆ ಎಲ್ಲ ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಮಾನನು ತಾನು ಹೀನ ಬುದ್ಧಿಯುಳ್ಳವನೆಂಬುದನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಅವನು ಮೊರ್ದೆಕೈಯನ್ನು ಅಲಕ್ಷಿಸಬಹುದಿತ್ತು. ಮೊರ್ದೆಕೈಯು ದೇವರ ಮನುಷ್ಯನಾಗಿ ನಿಲ್ಲತೊಡಗುವಾಗ ಹಾಮಾನನು ತನ್ನ ಎಲ್ಲ ದುಷ್ಟತನದೊಂದಿಗೆ ಸೈತಾನನ ಮನುಷ್ಯನಾಗಿ ಕಂಡುಬರುತ್ತಾನೆ. ಅವನಲ್ಲಿ ಕಾಣುವ ಮೊದಲ ಸಂಗತಿ ಅವನ ನೀಚತನ. ಈ ವೃತ್ತಾಂತವಿಡೀ ಅವನೊಬ್ಬ ಹೀನ ವ್ಯಕ್ತಿತ್ವದವನಾಗಿ ಕಾಣುತ್ತಾನೆ. ಮುಂದೆ ಅವನು ತನ್ನ ಪತ್ನಿಯ ಹೆಗಲಿಗೆ ಆತುಕೊಂಡು ಗೋಳಿಡುವುದನ್ನು ನೋಡುತ್ತೇವೆ. ಅವನು ಹೀಗೆ ಹೇಳಿರಬಹುದು, ನನಗೆ ಬೇಕಾದೆಲ್ಲವೂ ಈ ರಾಜ್ಯದಲ್ಲಿ ದೊರಕುತ್ತದೆ, ಆದರೆ ಈ ಅಲ್ಪ ಯಹೂದ್ಯನು ನನಗೆ ನಮಸ್ಕರಿಸುವುದಿಲ್ಲವಲ್ಲ ಎಂದು. ಇಂಥ ಚಿಕ್ಕ ಸಂಗತಿಗಾಗಿ ತಲೆ ಕೆಡಿಸಿಕೊಳ್ಳುವುದು ಸಣ್ಣತನವೇ ಸರಿ. ಪ್ರಿಯರೇ, ಈಗ ಹಾಮಾನನು ಭಯಂಕರವಾದ ಒಂದು ಕಾರ್ಯಕ್ಕೆ ಮನಸ್ಸು ಮಾಡುತ್ತಾನೆ. ಆಶ್ವೇರೋಷನ ರಾಜ್ಯದಲ್ಲಿರುವ ಯಹೂದ್ಯರೆಲ್ಲರನ್ನೂ ನಾಶ ಮಾಡಲು ಹವಣಿಸುತ್ತಾನೆ. ಆಶ್ವೇರೋಷನ ರಾಜ್ಯದಲ್ಲಿರುವ ಎಲ್ಲ ಯಹೂದ್ಯರನ್ನು ನಾಶ ಮಾಡುವ ಯೋಚನೆ ಮಾಡುತ್ತಾನೆ. ಯಹೂದ್ಯರನ್ನು ಅರಸಿದವರನ್ನು ಅರಸುತ್ತೇನೆಂದು, ಶಪಿಸಿದವರನ್ನು ಶಪಿಸುತ್ತೇನೆಂದು ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನದ ಕುರಿತು ಅವನಿಗೆ ಖಂಡಿತವಾಗಿ ಗೊತ್ತಿರಲಿಕ್ಕಿಲ್ಲ. ಆದರೆ ದೇವರು ಆ ವಾಗ್ದಾನವನ್ನು ನೆರವೇರಿಸುತ್ತಾನೆ. ಚರಿತ್ರೆಯ ಪುಟಗಳನ್ನು ತಿರುಗಿಸುವುದಾದರೆ, ಯಹೂದ್ಯರು ತಮ್ಮನ್ನು ನಾಶಪಡಿಸಲು ಯತ್ನಿಸಿದ ಪ್ರತಿಯೊಂದು ಜನಾಂಗವು ತಮ್ಮೆದುರೇ ನಾಶವಾಗಿರುವುದನ್ನು ಕಂಡಿದ್ದಾರೆ. ಪ್ರಿಯರೇ, ಹಿಟ್ಲರನು ಅವರನ್ನು ಮುಗಿಸಲು ಯತ್ನಿಸಿದನು. ಅವರನ್ನು ಪೂರಾ ತೆಗೆದು ಬಿಡುತ್ತೇನೆಂದು ಅವನು ನೆನೆಸಿದನು. ಆದರೆ ಅವನು ಅವನ ಜೊತೆಯಲ್ಲಿರುವವರೆಲ್ಲರೂ ಇಲ್ಲದೆ ಹೋದರು. ಆದರೆ ಯಹೂದ್ಯರು ಇನ್ನೂ ಇದ್ದಾರೆ. ಪ್ರಿಯರೇ, ದೇವರು ತನ್ನ ಜನರನ್ನು ಕಾಯುತ್ತೇನೆಂದು ವಾಗ್ದಾನ ಮಾಡಿದ್ದನು. ಅವರು ನಾಶವಾಗದೆ ಉಳಿದಿರುವುದೇ ಒಂದು ಅದ್ಭುತವಾಗಿದೆ. ದೇವರು ಅವರನ್ನು ಖಂಡಿತವಾಗಿ ಉಳಿಸಿದ್ದಾನೆ. ಎಸ್ತರಳ ಪುಸ್ತಕದಲ್ಲಿ ಕೂಡ ಈ ಸತ್ಯವನ್ನು ನಾವು ಕಾಣಲಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತರಳ ಪುಸ್ತಕ 3:7 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅರಸನಾದ ಆಶ್ವೇರೋಷನ ಆಳಿಕೆಯ 12 ಮೊದಲನೆಯ ತಿಂಗಳಾದ ಚೈತ್ರ ಮಾಸದಲ್ಲಿ ಹಾಮಾನನ ಮುಂದೆ ಶುಭ ಮಾಸವು ಶುಭ ದಿನವು ಯಾವುದೆಂದು ತಿಳಿದುಕೊಳ್ಳುವುದಕ್ಕೆ ಪೂರನ್ನು, ಅಂದರೆ ಚೀಟನ್ನು ಹಾಕಲು ಚೀಟು 12 ತಿಂಗಳಾದ ಫಾಲ್ಗುಣ ಮಾಸದ 13 ದಿನಕ್ಕೆ ಬಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಮಾನನ ಆ ಸಹನೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಪ್ರತಿದಿನ ಅವನು ಹೆಬ್ಬಾಗಿಲನ್ನು ದಾಟುವಾಗ ಎಲ್ಲರೂ ಅವನಿಗೆ ಅಡ್ಡಬೀಳುತ್ತಿದ್ದರೂ ಮೊರ್ದೆಕೈಯು ಮಾತ್ರ ಹಾಗೆ ಮಾಡುತ್ತಿರಲಿಲ್ಲ. ಇದು ಅವನಿಗೆ ಸಹಿಸಲಾರದಾಗಿತ್ತು. ಇದರ ಕುರಿತು ಏನನ್ನಾದರೂ ಮಾಡಲೇಬೇಕೆಂದು ಅವನು ತೀರ್ಮಾನಿಸಿದನು. ಪ್ರಿಯರೇ, ಮೊರ್ದೆಕೈಯು ತನಗೆ ನಮಸ್ಕರಿಸದಿರುವುದಕ್ಕೆ ಅವನ ಧಾರ್ಮಿಕ ನಂಬಿಕೆಯೇ ಕಾರಣವೆಂದು ಹಾಮಾನನಿಗೆ ತಿಳಿದಾಗ ಇಡೀ ಯಹೂದಿ ಜನಾಂಗವನ್ನೇ ನಾಶ ಮಾಡುವುದೇ ಇದಕ್ಕೆ ತಕ್ಕ ಪರಿಹಾರವೆಂದು ನೆನೆಸಿದನು. ನೋಡಿರಿ, ಯಹೂದ್ಯರ ನಾಶಕ್ಕೆ ಯಾವ ದಿವಸ ಸೂಕ್ತವೆಂದು ನಿರ್ಧರಿಸುವುದಕ್ಕೆ ಹಾಮಾನನು ಮಾಂತ್ರಿಕರನ್ನು ಕರೆಯಿಸಿ ಅವರಿಂದ ಪೂರ್, ಅಂದರೆ ಚೀಟಿಯನ್ನು ಹಾಕಿಸಿದನು. ಆದರೆ ಚೀಟಿಯ ನಿರ್ಧಾರವು ದೇವರ ಕೈಯಲ್ಲಿದೆಯೆಂದು, ಈ ಸನ್ನಿವೇಶದಲ್ಲಿಯೂ ಆತನ ತೀರ್ಮಾನವೇ ಅಂತಿಮವೆಂದು ಮಾಂತ್ರಿಕರಾಗಲಿ ಹಾಮಾನನಾಗಲಿ ತಿಳಿದಿರಲಿಲ್ಲ. ಚೀಟಿಯು ವರ್ಷದ ಕೊನೆಯ ತಿಂಗಳಿಗೆ ಬಿತ್ತು. ಹಾಮಾನನ ಸಂಚು ಬಹಿರಂಗಗೊಂಡು ನಿಲ್ಲಿಸಲ್ಪಡಲು ಸಾಕಷ್ಟು ಕಾಲಾವಕಾಶ ದೊರಕಿತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 3:8-9 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹಾಮಾನನು ಅರಸನಾದ ಆಶ್ವೇರೋಷನಿಗೆ,
ನಿನ್ನ ರಾಜ್ಯದ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತದೆ. ಅರಸನ ನಿಯಮಗಳಂತೂ ಅವರು ಅನುಸರಿಸುವುದೇ ಇಲ್ಲ. ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ ರಾಯಸವು ಹೊರಡಲಿ. ಹಾಗೆ ಮಾಡಿದರೆ ನಾನು ರಾಜಭಂಡಾರಗಳಿಗೆ ಸೇರಿಸುವುದಕ್ಕೋಸ್ಕರ 10,000 ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನಿಗೆ ಆ ದೇಶದಲ್ಲಿ ವಾಸಿಸುವ ಒಂದು ಜನಾಂಗವು ಇತರ ಎಲ್ಲ ಜನಾಂಗಗಳಿಗಿಂತ ಭಿನ್ನವಾದವರು. ಅವರು ಮೋಶೆಯ ಧರ್ಮಶಾಸ್ತ್ರವನ್ನನುಸರಿಸುವವರು. ಈ ಜನಾಂಗದವರನ್ನು ಸಂಹರಿಸಿಬಿಡಬೇಕು ಎಂದು ಹಾಮಾನನು ಹೇಳಿಕೊಟ್ಟನು. ಅವರು ಅರಸನ ನಿಯಮಗಳನ್ನು ಪಾಲಿಸುವುದಿಲ್ಲವೆಂತಲೂ ಅವರ ನಿರ್ನಾಮವಾದರೆ ಅವರ ಆಸ್ತಿಗಳಿಂದಾಗಿ ರಾಜಬೊಕ್ಕಸಕ್ಕೆ ತುಂಬ ಆದಾಯ ಬರುವುದೆಂತಲೂ ಅರಸನಿಗೆ ಮನದಟ್ಟು ಮಾಡಿದನು. ಪ್ರಿಯರೇ, ಆಶ್ವೇರೋಷನು ಇತ್ತೀಚೆಗಷ್ಟೇ ಒಂದು ದೊಡ್ಡ ಯುದ್ಧ ನಡೆಸಿ ಅದರಿಂದ ಅವನಿಗೆ ತುಂಬ ನಷ್ಟವಾಗಿತ್ತು. ಅವನಿಗೆ ಈಗ ಹಣದ ಅಗತ್ಯಕತೆ ತುಂಬ ಇತ್ತು. ಅವನಿಗಾದ ನಷ್ಟವು ಹಾಮಾನನ ಯೋಜನೆಯಿಂದ ತುಂಬಿಸಲ್ಪಡಬಹುದಿತ್ತು. ಅರಸನಿಗೆ ಈ ಯೋಜನೆ ಆಸಕ್ತಿ ಹುಟ್ಟಿಸಿತು. ರಾಜಕೀಯದಲ್ಲಿ ಆದಾಯ ಹೆಚ್ಚಿಸುವುದಕ್ಕೆ ಏನೇನೋ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಅರಸನಿಗೆ ಇದು ಸರಿಯಾದದೆಂದು ಕಂಡಿತು. ಕರ್ತನಲ್ಲಿ ಪ್ರಿಯರೇ, ಆಗಿನ ಕಾಲದ ಅಧಿಕಾರಿಗಳ ಸ್ವಭಾವದಂತೆ ಜನರ ಪ್ರಾಣದ ವಿಚಾರವಾಗಿ ಆಶ್ವೇರೋಷನಿಗೆ ಯಾವ ಚಿಂತೆಯೂ ಇರಲಿಲ್ಲ. ಆದ್ದರಿಂದ ಹಾಮಾನನು ನಾಶಪಡಿಸಬೇಕೆಂದಿದ್ದ ಜನಾಂಗವು ಯಾವುದೆಂದೂ ಕೂಡ ಅವನು ವಿಚಾರಿಸಲಿಲ್ಲ. ಮತ್ತು ರಾಣಿಯಾದ ಎಸ್ತೇರಳು ಆ ಜನಾಂಗಕ್ಕೆ ಸೇರಿದವಳೆಂಬುದು ಹಾಮಾನನಿಗೆ ತಿಳಿದಿರಲಿಲ್ಲ. ಅರಸನಿಗೂ ತನ್ನ ರಾಣಿಯು ಯಹೂದ್ಯಳೆಂದು ತಿಳಿದಿರಲಿಲ್ಲ. ಆದ್ದರಿಂದ ಆಕೆಯ ಮರಣಕ್ಕೆ ಕಾರಣವಾಗಬಹುದಾದ ರಾಜಾಜ್ಞೆಗೆ ಒಪ್ಪಿಗೆ ನೀಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎಸ್ತೇರಳ ಪುಸ್ತಕ 3:10 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಅರಸನು ತನ್ನ ಕೈಯಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು, ಆಗಾಗನ ವಂಶದವನು ಹಮ್ಮೇದಾತನ ಮಗನು ಯಹೂದ ದ್ವೇಷಿಯೂ ಆದ ಹಾಮಾನನಿಗೆ ಒಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಶ್ವೇರೋಷನು ತನ್ನ ಕೈಯಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು ಹಾಮಾನನಿಗೆ ಕೊಟ್ಟನು. ಈ ಉಂಗುರದಲ್ಲಿದ್ದ ಮುದ್ರೆಯನ್ನು ಮೃದು ಅರಕಿನ ಮೇಲೆ ಒತ್ತಿದಾಗ ಅದರ ಅಚ್ಚು ಬರುತ್ತದೆ. ಅದು ಅರಸನ ಮುದ್ರೆಯಾಗುತ್ತದೆ. ಈ ರೀತಿಯ ಅರಸನ ಮುದ್ರೆ ಹೊಂದಿದ್ದ ಆಜ್ಞೆಯು ರಾಜಾಜ್ಞೆಯೆಂದು ಪರಿಗಣಿಸಲ್ಪಡುತ್ತದೆ. ಆಶ್ವೇರೋಷನು ಅಲಕ್ಷ್ಯವಾಗಿ ಈ ಉಂಗುರವನ್ನು ತೆಗೆದು ಹಾಮಾನನಿಗೆ ಕೊಟ್ಟು, ಅವರು ಯಾರು ಎಂದು ನನಗೆ ತಿಳಿದಿಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ, ಆದರೆ ಅವರು ನಿರ್ಮೂಲವಾಗಬೇಕೆಂದು ನೀನು ಭಾವಿಸುವುದಾದರೆ ನಿನಗೆ ಸರಿ ಕಣ್ಣಂತೆ ಮಾಡಬಹುದು ಎಂದು ಹೇಳಿದನು. ಪ್ರಿಯರೇ, ಮನುಷ್ಯನ ಪ್ರಾಣಕ್ಕೆ ಅರಸನಿಂದ ಎಂಥ ಅಸಡ್ಡೆ ನೋಡಿರಿ. ಗ್ರೀಕರ ವಿರುದ್ಧದ ಯುದ್ಧದಲ್ಲಿ ಅವನು ತನ್ನ ರಾಜ್ಯದ ಸಂಪತ್ತನ್ನು ಕ್ಷೀಣಗೊಳಿಸಿದ್ದಾನೆ. ಮತ್ತು ಈ ಯುದ್ಧದಲ್ಲಿ ಸತ್ತು ಹೋದವರ ಸಂಖ್ಯೆಗೆ ಮಿತಿಯಿರಲಿಲ್ಲ. ಸುಮಾರು 200,000 ಸೈನಿಕರು ಸತ್ತಿರಬಹುದೆಂದು ಕೆಲವರು ಅಂದಾಜಿಸುತ್ತಾರೆ. ತಾನು ಮಾಡಿದ ಒಂದು ತಪ್ಪಿಗಾಗಿ ಇಷ್ಟು ಜನರ ಪ್ರಾಣ ಹೋಯಿತಲ್ಲ ಎಂಬ ಯಾವ ಚಿಂತೆಯೂ ಅವನಿಗಿರಲಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತೇರಳ ಪುಸ್ತಕ 3:11-13 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವನಿಗೆ ಆ ಬೆಳ್ಳಿ ನಿನ್ನಲ್ಲೇ ಇರಲಿ, ನೀನು ಆ ಜನರನ್ನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದನು. ಮೊದಲನೆಯ ತಿಂಗಳಿನ 13ನೆಯ ದಿನದಲ್ಲಿ ರಾಜಲೇಖಕರು ಕೂಡಿ ಬರಬೇಕು ಎಂದು ಅಪ್ಪಣೆಯಾಯಿತು. ಅವರು ಹಾಮಾನನ ಆಜ್ಞಾನುಸಾರ ಉಪರಾಜರಿಗೂ ಆಯಾ ಸಂಸ್ಥಾನಗಳ ಅಧಿಕಾರಿಗಳಿಗೂ ಆಯಾ ಜನಾಂಗಗಳ ಅಧಿಪತಿಗಳಿಗೂ ಪತ್ರಗಳನ್ನು ಬರೆದರು. ಆಯಾ ಸಂಸ್ಥಾನಗಳ ಬರಹದಲ್ಲಿಯೂ ಆಯಾ ಜನಾಂಗಗಳ ಭಾಷೆಯಲ್ಲಿಯೂ ಇದ್ದ ಆ ಪತ್ರಗಳು ಅರಸನಾದ ಆಶ್ವೇರೋಷನ ಹೆಸರಿನಲ್ಲೇ ಲಿಖಿತವಾಗಿದ್ದವು. ಅವುಗಳಿಗೆ ರಾಜಮುದ್ರೆಯೂ ಇತ್ತು. ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲ ರಾಜ ಸಂಸ್ಥಾನಗಳಿಗೆ ಕಳುಹಿಸಲ್ಪಟ್ಟವು. ಅವುಗಳಲ್ಲಿ ಒಂದೇ ದಿನದಲ್ಲಿ, ಅಂದರೆ 12ನೆಯ ತಿಂಗಳಾದ ಫಾಲ್ಗುಣ ಮಾಸದ 13ನೆಯ ದಿನದಲ್ಲಿ ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು ಎಂದು ನೋಡದೆ ಎಲ್ಲ ಯಹೂದ್ಯರನ್ನು ಕೊಲ್ಲಿರಿ, ಸಂಹರಿಸಿರಿ, ನಿರ್ನಾಮಗೊಳಿಸಿರಿ, ಅವರ ಸೊತ್ತನ್ನು ಸೂರೆ ಮಾಡಿರಿ ಎಂದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಹೂದ್ಯರನ್ನು ಸಂಹರಿಸಬೇಕೆಂಬ ರಾಜಾಜ್ಞೆಯು ಮೇದ್ಯ ಪಾರಸಿಯರ ಕಾನೂನಾಗಿ ಹೊರಡಿಸಲ್ಪಟ್ಟಿತು. ಆ ಚಕ್ರಾಧಿಪತ್ಯವು ಹಿಂದೂಸ್ತಾನ ಮೊದಲುಗೊಂಡು ಏಷ್ಯಾದಿಂದಲೂ ಆಫ್ರಿಕಾದವರೆಗೂ
ಐಗುಪ್ತದಿಂದ ಇಥಿಯೋಪ್ಯದವರೆಗೂ ಹರಡಿದ್ದು ಬಹು ವಿಶಾಲ ಚಕ್ರಾಧಿಪತ್ಯವಾದ್ದರಿಂದ ಈ ರಾಜಾಜ್ಞೆಯನ್ನು ರಾಜ್ಯದ ಮೂಲೆ ಮೂಲೆಗಳಿಗೂ ತಲುಪಿಸುವುದು ಬಹು ಪ್ರಯಾಸದ ಕೆಲಸವಾಯಿತು. ಪ್ರಿಯರೇ, ಆ ರಾಜ್ಯದಲ್ಲಿ ಕನಿಷ್ಠ 127 ಭಾಷೆಗಳನ್ನಾಡುವ ಜನರಿದ್ದರು. ಇದಲ್ಲದೆ ಚಿಕ್ಕ ಭಾಷೆಗಳನ್ನಾಡುವ ಗುಂಪುಗಳು ಅನೇಕವಿದ್ದವು. ಈ ಎಲ್ಲ ಭಾಷೆಗಳಿಗೂ ಈ ರಾಜಾಜ್ಞೆಯು ಭಾಷಾಂತರಿಸಲ್ಪಡಬೇಕಾಗಿತ್ತು. ಇದು ದೊಡ್ಡ ಸರಕಾರಿ ಕೆಲಸವಾಯಿತು. ಬರಹಗಾರರಿಗೆ ಈ ಕಾನೂನಿನ ಪ್ರತಿಗಳನ್ನು ಮಾಡುವುದು, ಭಾಷಾಂತರಿಸುವುದು ಬಹು ಪ್ರಯಾಸದ ಕೆಲಸವಾಯಿತು. ಇಡೀ ರಾಜ್ಯಕ್ಕೆ ಕಳುಹಿಸಲು ಬೇಕಾದಷ್ಟು ಪ್ರತಿಗಳಾದಾಗ ಅವುಗಳನ್ನು ಒಂಟೆ ಸವಾರರು, ಕತ್ತೆ ಸವಾರರು, ಕಾಲಾಳುಗಳು ಮೂಲಕ ಕಳುಹಿಸಲಾಯಿತು. ನಿಗದಿಸಲ್ಪಟ್ಟ ದಿನದಲ್ಲಿ ಯಹೂದ್ಯರನ್ನು ಸಂಹರಿಸಲಾಗುವುದು. ಈ ರಾಜಾಜ್ಞೆಯಿಂದಾಗಿ ಯಹೂದಿ ವೈರತ್ವಕ್ಕೆ ಪೂರ್ಣ ಬೆಂಬಲ ನೀಡಿದಂತಾಯಿತು. ಪ್ರಿಯರೇ, ಅನೇಕರಿಗೆ ತಮ್ಮ ಮನಸ್ಸಿನ ಆಶೆಯನ್ನು ಪೂರೈಸಿಕೊಳ್ಳಲು ಅವಕಾಶವಾಯಿತು. ಆ ನೇಮಕವಾದ ದಿನದಂದು ಯಹೂದ್ಯರನ್ನು ಕೊಲ್ಲುವುದು ನ್ಯಾಯಸಮ್ಮತವಾದದ್ದಾಯಿತು. ಕರ್ತನಲ್ಲಿ ಪ್ರಿಯರೇ, ಈ ರಾಜಾಜ್ಞೆಯು ಮೇದ್ಯ ಪಾರಸಿಯರ ಕಾನೂನಾಗಿ ಹೊರಟಿತು. ಈ ಪುಸ್ತಕದ ಆದಿಯಿಂದಲೂ ತಿಳಿಸಲಾದದ್ದೇನೆಂದರೆ ಈ ರೀತಿಯ ಕಾನೂನನ್ನು ಯಾರೂ ಬದಲಾಯಿಸಲು ಸಾಧ್ಯವಿರಲಿಲ್ಲ. ಇದಕ್ಕೆ ಪ್ರತಿಯಾದ ಬೇರೆ ಕಾನೂನು ಮಾಡಲ್ಪಟ್ಟಿತು, ಆದರೆ ಈ ಕಾನೂನನ್ನು ಬದಲಾಯಿಸಲು ಸಾಧ್ಯವಿರಲಿಲ್ಲ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎಸ್ತೆರಳ ಪುಸ್ತಕ 3:14-15 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಎಲ್ಲರೂ ಆ ದಿನದಲ್ಲಿ ಸಿದ್ಧವಾಗಿರುವ ಹಾಗೆ ಈ ಪತ್ರದ ಒಂದೊಂದು ಪ್ರತಿಯು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜವಿಧಿಯೆಂದು ಎಲ್ಲ ಜನರಲ್ಲಿಯೂ ಪ್ರಕಟಿಸಲ್ಪಡಬೇಕು ಎಂದು ಬರೆದಿತ್ತು. ಈ ನಿರ್ಣಯವು ಶುಶಾನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅಂಚೆಯವರು ರಾಜಾಜ್ಞೆಯ ಮೇರೆಗೆ ಶೀಘ್ರವಾಗಿ ಹೊರಟರು. ಅರಸನಾದರೂ ಹಾಮಾನನೊಡನೆ ಸುರಪಾನ ಮಾಡುವುದಕ್ಕೆ ಕೂತುಕೊಂಡನು. ಅತ್ತ ಶುಶಾನ್ ಪಟ್ಟಣದಲ್ಲಿ ತಳಮಳವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಹೂದ್ಯರು ರಾಜದ್ರೋಹಿಗಳಾಗಿರಲಿಲ್ಲ. ಅವರು ಯಾವ ದೊಡ್ಡ ಅಪರಾಧವನ್ನೂ ಮಾಡಿರಲಿಲ್ಲ. ಅವರನ್ನು ನಿರ್ನಾಮ ಮಾಡುವ ಈ ಅತಿರೇಕದ ತೀರ್ಮಾನ ಯಾಕಾಗಿ? ಯಾಕಂದರೆ ಯಹೂದ್ಯರನ್ನು ಆ ಪಟ್ಟಣದ ಜನರು ಮೆಚ್ಚದಿದ್ದರು. ಅವರು ವಿಚಿತ್ರ ಸಂಪ್ರದಾಯಗಳ ಪರದೇಶಸ್ಥರೆಂದು ನೆನೆಸಿದ್ದರು. ಅವರನ್ನು ನಾಶ ಮಾಡುವ ಮನಸ್ಸು ಪಟ್ಟಣದ ಜನರಿಗಿರಲಿಲ್ಲ. ಇಂಥ ಒಂದು ರಾಜಾಜ್ಞೆಯನ್ನು ಅರಸನು ಯಾಕೆ ಹೊರಡಿಸಿದನೆಂದು ಅವರಿಗೆ ತಿಳಿಯಲಿಲ್ಲ. ಆದರೆ
ಆ ದಿನದ ಸಾಯಂಕಾಲ ಅರಮನೆಯಿಂದ ಸವಾರರು ರಾಜಾಜ್ಞೆಯೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಹೊರಟರು. ಅದು ವಿಶಾಲವಾದ ರಾಜ್ಯವಾದ್ದರಿಂದ ಈ ಕಾರ್ಯಕ್ಕೆ ನೂರಾರು ಜನರ ಅವಶ್ಯವಿತ್ತು. ಒಂದು ಗುಂಪು ದಕ್ಷಿಣಕ್ಕೆ, ಒಂದು ಗುಂಪು ಉತ್ತರಕ್ಕೆ, ಇನ್ನೊಂದು ಗುಂಪು ಪೂರ್ವಕ್ಕೆ, ಮತ್ತೊಂದು ಪಶ್ಚಿಮಕ್ಕೆ, ಹೀಗೆ ಎಲ್ಲ ದಿಕ್ಕುಗಳಿಗೂ ದೂತರು ಹೋದರು. ಅವರು ತಮ್ಮ ಗುರಿ ತಲುಪಿದಾಗ ಆ ಊರಿನ ಜನರಿಗೆ ಓದಲು ಆಗುವಂತೆ ರಾಜಾಜ್ಞೆಯ ಪ್ರತಿಗಳನ್ನು ನೇತಾಡಿಸುತ್ತಿದ್ದರು. ಹೀಗೆ ಯಹೂದ್ಯರ ನಾಶವಾಗಬೇಕೆಂಬ ರಾಜಾಜ್ಞೆ ದೇಶವಿಡೀ ಪ್ರಸಾರವಾಯಿತು. ಅವರು ಶೀಘ್ರವಾಗಿ ಹೊರಟರು ಎಂದು ಬರೆದದೆ ಪ್ರಿಯರೇ. ಆದರೆ ಅರಸನು ಈ ವಿಚಾರವಾಗಿ ಯಾವ ಗಮನವನ್ನೂ ಅರಿಸಲಿಲ್ಲ. ಅವನು ಹಾಮಾನನೊಂದಿಗೆ ಕುಡಿತದಲ್ಲಿ ತೊಡಗಿಸಿಕೊಂಡಿದ್ದನು. ಆದರೆ ತನ್ನ ಆಜ್ಞೆಯು ತನ್ನ ರಾಣಿಗೂ ಬಾಧಕವಾದಿತೆಂದು ಅವನು ತಿಳಿಯಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಹೂದಿ ವೈರತ್ವವು ಭಯಂಕರವಾದ ಸಂಗತಿಯಾಗಿದೆ. ಅದು ಈ ದಿನಗಳಲ್ಲಿಯೂ ಪ್ರಚಲಿತವಿದೆ. ಕ್ರೈಸ್ತನಾದವನಲ್ಲಿ ಈ ಭಾವನೆ ಖಂಡಿತವಾಗಿಯೂ ಇರಕೂಡದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಯಹೂದಿ ವೈರತ್ವವು ಐಗುಪ್ತದಲ್ಲಿ ಹುಟ್ಟಿಕೊಂಡಿತು. ಅದು ಕ್ರೂರಿಯಾದ ಪರೋಹನನ ರಾಜ್ಯಭಾರದ ಕಾಲದಲ್ಲಿ ಯಹೂದ್ಯರು ಒಂದು ಜನಾಂಗವಾಗಿ ಪ್ರಬಲಗೊಂಡಾಗ ನಡೆಯಿತು. ಆ ಕಾಲದಿಂದಲೂ ಜಗತ್ತಿನ ಮಹಾರಾಜ್ಯಗಳೆಲ್ಲ ಯಹೂದ್ಯರನ್ನು ದ್ವೇಷಿಸುತ್ತಲೇ ಬಂದಿವೆ. ಅಶೂರ್ಯರು ಅವರನ್ನು ಸೆರೆಯಾಗಿ ಕೊಂಡೊಯ್ದಾಗ ಬ್ಯಾಬಿಲೋನ್ಯರು ಎಲ್ಲರನ್ನೂ ದ್ವೇಷಿಸಿದರು. ಈ ಎಸ್ತೆರಳ ಪುಸ್ತಕದಲ್ಲಿ ಪಾರಸಿಯ ದೇಶದಲ್ಲಿನ ಅವರ ಸ್ಥಿತಿಯನ್ನು ಕಾಣುತ್ತೇವೆ. ರೋಮನ್ನರು ಈ ವಿಚಾರದಲ್ಲಿ ದೋಷಿಗಳಾಗಿದ್ದರು. ಸ್ಪ್ಯಾನಿಷ್ ತನಿಖೆಯ ಸಂಗತಿಯು ಯಹೂದ್ಯರನ್ನು ಗುರಿಮಾಡಿಯೇ ಇತ್ತು. ಮುಂದೆ ಜರ್ಮನಿಯಲ್ಲಿ ಹಿಟ್ಲರ್ನಿಂದಾದ ಸುಮಾರು 600,000 ಯಹೂದ್ಯರು ಕೊಳಲ್ಪಟ್ಟರೆಂದು ಅಂದಾಜಿಸಲಾಗಿದೆ. ಪ್ರಿಯರೇ, ಈ ಯಹೂದಿ ವಿರೋಧತ್ವಕ್ಕೆ ಕಾರಣವೇನು? ಅದನ್ನು ಚುಟುಕಾಗಿ ನೋಡೋಣ. ವೈರತ್ವದ ಹಿಂದೆ ಎರಡು ಕಾರಣಗಳಿವೆ. ಮೊದಲನೆಯದು ಸ್ವಾಭಾವಿಕವಾದ ಕಾರಣವಾಗಿದೆ. ಎರಡನೆಯದು ದೈವೀಕ ಕಾರಣವಾದದ್ದು. ಪ್ರಿಯರೇ, ಸ್ವಾಭಾವಿಕ ಕಾರಣ ಹೀಗಿದೆ. ಅವರು ಪ್ರೀತಿ ಪಾತ್ರರಾಗಿರಲಿಲ್ಲ. ನನ್ನನ್ನು ತಪ್ಪಾಗಿ ಭಾವಿಸಬೇಡಿರಿ. ಒಬ್ಬ ಕ್ರೈಸ್ತ ಯಹೂದ್ಯನಿದ್ದನು. ಅವನು ನನಗೆ ಅತಿ ಹತ್ತಿರದ ಸ್ನೇಹಿತನಾಗಿದ್ದನು. ಒಳ್ಳೆಯ ವ್ಯಕ್ತಿ ಕೂಡ ಆಗಿದ್ದನು. ನಾವು ಸತ್ಯ ಸಂಗತಿಯನ್ನು ಎದುರಿಸಲೇಬೇಕು. ದೇವರಿಲ್ಲದ ವ್ಯಕ್ತಿ ಯಹೂದ್ಯನಾದರೂ ಅನ್ಯನಾದರೂ ಪ್ರೀತಿಪಾತ್ರನಲ್ಲ. ದೇವರಿಲ್ಲದ ಅನ್ಯನಿಗಿಂತ ಹೆಚ್ಚಿನ ಪ್ರೀತಿಪಾತ್ರರಲ್ಲದವರು ಬೇರೆ ಇರಲಿಕ್ಕಿಲ್ಲ, ಮತ್ತು ಯಹೂದ್ಯನಾದ ಕ್ರೈಸ್ತನಿಗಿಂತ ಪ್ರೀತಿಪಾತ್ರನೂ ಇರಲಿಕ್ಕಿಲ್ಲ. ಪ್ರಿಯರೇ, ನಮ್ಮನ್ನು ದೇವರು ಪ್ರೀತಿಗೆ ಯೋಗ್ಯರಲ್ಲದ ಅನಾಕರ್ಷಕರಾಗಿದ್ದುದನ್ನು ಕಂಡು ಕ್ರಿಸ್ತನಲ್ಲಿ ನೂತನ ವ್ಯಕ್ತಿಗಳನ್ನಾಗಿ ಮಾಡುತ್ತಾನೆ. ಅದೇ ಸಾರ್ವಭೌಮ ಕೃಪೆಯಿಂದಲೇ ದೇವರು ಯಹೂದ್ಯರನ್ನು ಆರಿಸಲ್ಪಟ್ಟ ಜನಾಂಗವಾಗಿ ಮಾಡಿದನು. ಪ್ರಿಯರೇ, ಯಹೂದ್ಯರು ವೈರತ್ವಕ್ಕೆ ಗುರಿಯಾಗಲು ದೈವಿಕ ಕಾರಣವೂ ಇದೆ. ದೇವರ ಯೋಜನೆಗನುಸಾರ ಆತನ ವಾಕ್ಯದ ಜವಾಬ್ದಾರಿ ಹೊತ್ತವರು ಯಹೂದಿ ಜನಾಂಗದವರಾಗಿದ್ದರು. ಅವರ ಮುಖಾಂತರ ನಮಗೆ ಸತ್ಯವೇದ ಬಂದಿರುತ್ತದೆ. ದೇವರು ಅವರನ್ನು ಅದಕ್ಕಾಗಿ ಆರಿಸಿಕೊಂಡನು. ಅವರಿಂದ ದೇವರ ವಾಕ್ಯ ದಾಟಿ ಬಂದಿತು. ಅವರು ದೇವರ ವಾಕ್ಯದ ಭಂಡಾರವಾಗಿರುವುದರಿಂದಲೂ, ಯೇಸು ಕ್ರಿಸ್ತನು ಅವರ ವಂಶದಲ್ಲಿ ಶರೀರಧಾರಿಯಾಗಿ ಬಂದಿರುವುದರಿಂದಲೂ ಸೈತಾನನು ಅವರನ್ನು ದ್ವೇಷಿಸುತ್ತಾನೆ. ಪೌಲನು ಹೀಗೆ ಹೇಳಿದ್ದಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9:5 ಪಿತೃಗಳು ಅವರ ಜನವೇ, ಕ್ರಿಸ್ತನು ಅವರ ವಂಶದಲ್ಲಿಯೇ ಹುಟ್ಟಿದನು ಎಂಬುದಾಗಿ. ಪ್ರಿಯರೇ, ಇದನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಇದರಿಂದಾಗಿ ಯಹೂದ್ಯರ ಮೇಲೆ ವೈರತ್ವವೂ ಬಂದಿತ್ತು. ಸತ್ಯವೇದದಲ್ಲಿ ಇದು ಸ್ಪಷ್ಟವಾಗಿದೆ. ದೇವರು ಅವರನ್ನು ತನ್ನ ಜನರನ್ನಾಗಿಯೂ ಸ್ವಕೀಯ ಜನಾಂಗವನ್ನಾಗಿಯೂ ಆರಿಸಿಕೊಂಡಿದ್ದಾನೆಂದು ನಮಗೆ ತಿಳಿದದೆ. ಸೈತಾನನು ಅವರನ್ನು ದ್ವೇಷಿಸುತ್ತಾನೆ. ಇದರ ಪರಿಣಾಮವಾಗಿ ಪ್ರಪಂಚದ ಜನಾಂಗಗಳು ಅವರ ವಿರುದ್ಧ ಕೋಪವನ್ನು ಕಾರುತ್ತಾ ಇರುತ್ತವೆ. ಕರ್ತನಲ್ಲಿ ಪ್ರಿಯರೇ, ಆಶ್ವೇರೋಷನು ಮಾಡಿದ ಕಾನೂನನ್ನು ಯಾರೂ ತೆಗೆದುಹಾಕಲು ಸಾಧ್ಯವಿಲ್ಲ. ವಷ್ಟಿಯನ್ನು ರಾಣಿಯ ಸ್ಥಾನದಿಂದ ತೆಗೆದದ್ದನ್ನು ನಾವು ನೋಡಿದೆವು. ಕಾನೂನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅರಸನೂ ಕೂಡ ಅದನ್ನು ಮಾಡಲಾರನು. ಪ್ರಿಯರೇ, ಯಹೂದ್ಯರನ್ನು ಸಂಹರಿಸಬೇಕೆನ್ನುವ ರಾಜಾಜ್ಞೆಗೆ ಅರಸನೇ ಸಹಿ ಹಾಕಿದ್ದಾನೆ. ಅದು ಮೇದ್ಯ ಪಾರಸಿಯರ ಕಾನೂನಾಯಿತು. ಅದನ್ನು ಇನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಹಾಗಾದರೆ ದೇವರು ತನ್ನ ಜನರನ್ನು ಹೇಗೆ ಕಾಪಾಡುತ್ತಾನೆ? ಅದಕ್ಕಾಗಿ ಇನ್ನೊಂದು ರಾಜಾಜ್ಞೆ ಹೊರಡಿಸಲೇಬೇಕಾಗುತ್ತದೆ. ಯಾರಾದರೂ ಮಧ್ಯ ಪ್ರವೇಶಿಸಲೇಬೇಕಾಗುತ್ತದೆ. ಇದಕ್ಕಾಗಿ ದೇವರು ತಕ್ಕ ಸಿದ್ಧತೆ ಮಾಡುತ್ತಾ ಇದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಚಿಕ್ಕ ಪುಸ್ತಕದ ಅಧ್ಯಯನವನ್ನು ನಾವು ಆರಂಭಿಸುವಾಗ
ದೇವರ ಒದಗಿಸುವಿಕೆಯ ಕುರಿತಾಗಿ ಮಾತನಾಡಿದೆವು. ವಿಗ್ರಹಾರಾಧಕರ ಆಸ್ಥಾನದಲ್ಲಿ ನಡೆದ ಕುಡಿತದ ಅಮಲಿನ ಕೂಟದ ಕುರಿತಾಗಿ ನೋಡಿದೆವು. ಸಾವಿರಾರು ಜನರು ಒಂದು ಔತಣಕೂಟಕ್ಕಾಗಿ ಸೇರಿ ಬಂದಿದ್ದರು. ಕುಟುಂಬದೊಳಗಿನ ವಿರಸವು ಪ್ರಕಟವಾಗಿ ರಾಜನ ಅಪ್ಪಣೆಗೆ ವಿಧೇಯಲಾಗಲೊಲ್ಲದ ರಾಣಿಯನ್ನು ವಜಾ ಮಾಡಲಾಯಿತು. ಈ ಎಲ್ಲ ಸಂಗತಿಗಳಿಗೂ ದೇವರು ತನ್ನ ಜನರನ್ನು ರಕ್ಷಿಸುವುದಕ್ಕೂ ಏನು ಸಂಬಂಧವಿದೆ? ಪ್ರಿಯರೇ, ಎಲ್ಲವೂ ಇದೆ. ದೇವರು ಕಾರ್ಯ ನಡೆಸತೊಡಗುತ್ತಾನೆ ಮತ್ತು ಬಹಳ ದೊಡ್ಡ ರೀತಿಯಲ್ಲಿ ಸಿಂಹಾಸನದ ಸಮೀಪದಲ್ಲೇ ಆತನು ಒಬ್ಬ ವ್ಯಕ್ತಿಯನ್ನು ಇರಿಸಿದ್ದಾನೆ. ಯಹೂದ್ಯನನ್ನು ರಕ್ಷಿಸುವುದಕ್ಕೆ ಆಕೆ ಕಾರಣರಾಗುತ್ತಾಳೆ. ದೇವರು ತನ್ನ ಯೋಜನೆಗನುಸಾರವಾಗಿ ಮುಂದೆ ಸಾಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಯೋಜನೆಯು ಕರ್ತನಾದ ಯೇಸು ಕ್ರಿಸ್ತನ ಜನನದಲ್ಲಿಯೂ ಚಿತ್ರಿಸಲ್ಪಟ್ಟಿದೆ. ಎಲ್ಲ ಪ್ರಜೆಗಳಿಗೂ ತೆರಿಗೆ ಹಾಕಬೇಕೆಂಬ ರಾಜಾಜ್ಞೆಯನ್ನು ಚಕ್ರವರ್ತಿಯಾದ ಕೈಸರ ಔಗುಸ್ತನು ಹೊರಡಿಸಿದನು. ಅದಕ್ಕೆ ಸಹಿ ಹಾಕುವಾಗ ತಾನು ಪ್ರವಾದನೆಯೊಂದನ್ನು ನೆರವೇರಿಸುತ್ತಿದ್ದೇನೆಂದು ಅವನಿಗೆ ತಿಳಿದಿರಲಿಲ್ಲ. ತನ್ನ ಈ ತೆರಿಗೆಯ ಆಜ್ಞೆಯಿಂದಾಗಿ ಬೆತ್ಲೆಹೇಮಿನ ಒಬ್ಬ ಕನ್ಯೆಯು ಬೆತ್ಲೆಹೇಮಿಗೆ ಹೋಗುವ ಹಾಗೆ ಮಾಡುತ್ತದೆ ಎಂಬುದಾಗಿ, ಆಕೆಯ ಚೊಚ್ಚಲ ಮಗನು ಅಲ್ಲಿ ಹುಟ್ಟುವನೆಂಬುದಾಗಲಿ ಆತನಿಗೆ ತಿಳಿದಿರಲಿಲ್ಲ. ನನಗೆ ಶಿಶುಗಳ ವಿಚಾರ ತಿಳಿದಿಲ್ಲ, ಆದರೆ ತೆರಿಗೆಯ ಕುರಿತು ಚೆನ್ನಾಗಿ ಗೊತ್ತು ಎಂದು ಅವನು ಹಾಸ್ಯವಾಗಿ ಹೇಳಬಹುದು. ಮೀಕನ ಪ್ರವಾದನೆ ಗ್ರಂಥ 5:2 ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟುವನೆಂದು ಪ್ರವಾದಿಸಲ್ಪಟ್ಟಿದೆ. ಕೈಸರನು ಸಹಿ ಹಾಕಿದ ರಾಜಾಜ್ಞೆಯಿಂದಾಗಿ ಮರಿಯಳು ಕರ್ತನಾದ ಯೇಸು ಕ್ರಿಸ್ತನ ಜನನಕ್ಕೆ ಸರಿಯಾದ ಸಮಯದಲ್ಲಿ ಬೆತ್ಲೆಹೇಮಿನಲ್ಲಿರುವಂತೆ ಮಾಡಿತು. ದೇವರು ಕೈಸರನ ಅರಮನೆಯಲ್ಲಿದ್ದನು. ಆಶ್ವೇರೋಷನ ಅರಮನೆಯಲ್ಲಿಯೂ ಆತನಿದ್ದಾನೆ. ದೇವರು ನೆರಳಿನ ಮರೆಯಲ್ಲಿದ್ದುಕೊಂಡು ತನ್ನವರ ಮೇಲೆ ಕಣ್ಣಿಡುತ್ತಾನೆ. ಹೌದು ಪ್ರಿಯರೇ, ಆತನು ನಮ್ಮ ಜೊತೆ ಕೂಡ ಇದ್ದಾನೆ. ನಮ್ಮೊಂದಿಗೆ ಆತನು ಮಾತನಾಡುತ್ತಾನೆ. ನಮ್ಮ ಜೀವಿತಕ್ಕೆ ಆತನು ಒಡೆಯನಾಗಿದ್ದಾನೆ. ಆದ್ದರಿಂದ ಅನುದಿನವೂ ನಾವು ನಮ್ಮನ್ನು ಆತನ ಆಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಆತನು ನಮ್ಮನ್ನು ಉಪಯೋಗಿಸಿಕೊಂಡು ತನ್ನ ಕಾರ್ಯವನ್ನು ಮಾಡುತ್ತಾನೆ. ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ನಿಜವಾದ ಸಂತೋಷ ಸಮಾಧಾನ ನೆಲೆಯಾಗಿರುತ್ತದೆ. ಹೀಗಾಗುವುದಕ್ಕೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಎಸ್ತೇರಳು ಪುಸ್ತಕದ 3:5-15 ಅಧ್ಯಯನದಲ್ಲಿ ಅಹಶ್ವರೋಷನ ರಾಜ್ಯದಲ್ಲಿದ್ದ ಯಹೂದ್ಯರೆಲ್ಲರನ್ನು ನಾಶ ಮಾಡುವ ಒಂದು ಭಯಂಕರವಾದ ಕಾರ್ಯಕ್ಕೆ ಹಾಮಾನನ್ನು ಕೈಹಾಕುತ್ತಾನೆ. ಈ ವೈರತ್ವಕ್ಕೆ ಇದ್ದ ಎರಡು ಕಾರಣಗಳನ್ನು ತಿಳಿದುಕೊಂಡೆವು. ಜೀವಿಸುವ ದೇವರು ನೆರಳಿನ ಮರೆಯಲ್ಲಿದ್ದುಕೊಂಡು ತನ್ನವರ ಮೇಲೆ ಕಣ್ಣಿಡುತ್ತಾನೆ ಎಂಬ ಸತ್ಯವನ್ನು ಅರಿತ ನಾವು ಯಾವಾಗಲೂ ಆತನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ತಿಳಿಸುವಿರಾ? ಪ್ರಿಯರೇ, ದಿನಾಲೂ ಪ್ರಾರ್ಥಿಸಿರಿ, ತಪ್ಪದೇ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.